ಎಲ್ರಿಗೂ 67ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಯೋಜಿಸಿದಂಥ ಈ ಧ್ವಜಾರೋಹಣ ಸಮಾರಂಭಕ್ಕೆ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ರಾಜ್ಯಾಧ್ಯಕ್ಷರಾದಂಥ ಆತ್ಮೀಯರಾದಂಥ ನಾರಾಯಣಗೌಡರಿಗೆ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಮಸ್ತ ಕನ್ನಡಿಗರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಜನವರಿ ಎಂಬ ಜೋಕಾಲಿಯಲ್ಲಿ, ಫೆಬ್ರವರಿ ಎಂಬ ಪ್ರೀತಿಯಲ್ಲಿ, ಮಾರ್ಚ್ ಎಂಬ ಮಮತೆಯಲ್ಲಿ, ಏಪ್ರಿಲ್ ಎಂಬ ಏಕಾಂತದಲ್ಲಿ, ಮೇ ಎಂಬ ಮಮತೆಯಲ್ಲಿ, ಜೂನ್ ಎಂಬ ಜೋಕಾಲಿಯಲ್ಲಿ, ಆಗಸ್ಟ್ ಎಂಬ ಆಕಾಶದಲ್ಲಿ, ಸೆಪ್ಟೆಂಬರ್ ಎಂಬ ಸುಖದಲ್ಲಿ, ಅಕ್ಟೋಬರ್ ಎಂಬ ಆಕಾಶದಲ್ಲಿ, ನವಂಬರ್ ಎಂಬ ಈ ನವ ಯುಗದಲ್ಲಿ ತಮ್ಮೆಲ್ಲರಿಗೂ ಹೃದಯದಿಂದ ಕನ್ನಡ ಯಾವಾಗಲೂ ಕನ್ನಡಕವಾಗಿರಬಾರ್ದು, ಕಣ್ಣಾಗಿರಬೇಕು ಅಂತ ನನ್ನ ಭಾಷೆ ಅಭಿಪ್ರಾಯ. ಯಾಕೆಂದರೆ ಕನ್ನಡ ನಾವು ಮಾತನಾಡುವ ಭಾಷೆ, ಕನ್ನಡ ನಾವು ಪ್ರೀತಿಸುವ ಭಾಷೆ, ಕನ್ನಡ ನಮ್ಮ ಮಾತೃಭಾಷೆ. ಇವತ್ತು ಬೆಂಗಳೂರು ನಗರದಲ್ಲಿ ಸುಮಾರು 130 ಲಕ್ಷ ಜನ ವಾಸ ಮಾಡ್ತಾ ಇದ್ದೇವೆ. ಈ ನಗರೀಕರಣ ಆದ ಹಿನ್ನೆಲೆಯಲ್ಲಿ ಮತ್ತು ಗಣಕೀಕರಣ ಆದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ನಗರದಲ್ಲಿ, ಎಲ್ಲ ರಾಜ್ಯದ ಜನರು ಮತ್ತು ವಿದೇಶಿಯರು ಕೂಡ ವಾಸ ಮಾಡ್ತಾ ಇದ್ದೇವೆ. ಈ ಇಂಗ್ಲೀಷಿನ ವ್ಯಾಮೋಹದಲ್ಲಿ ಬಹುಶಃ ಕನ್ನಡ ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇತ್ತು. ಈ ಕನ್ನಡ ನಾಡಿನಲ್ಲಿ ಕನ್ನಡ ಮಾತೃಭಾಷೆಯಾಗಿ ಉಳಿಬೇಕು, ಅದಕ್ಕೆ ಮೊದಲನೇ ಪ್ರಾಶಸ್ತ್ಯ ಸಿಗಬೇಕು. ಇವತ್ತೇನಾದರೂ ಬೆಂಗಳೂರಿನಲ್ಲಿ ಹೆಚ್ಚು ಹೆಚ್ಚು ಜನರು ಕನ್ನಡ ಮಾತಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಕನ್ನಡ ಒಂದು ಶ್ರೀಮಂತ ಭಾಷೆಯಾಗಿದೆ. ಬಹುಶಃ ಯಾವುದೇ ನಮ್ಮ ಭಾರತ ದೇಶದ ಭಾಷೆಯಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಭಾಷೆ ಅಂದರೆ ಅದು ಕನ್ನಡ. ಅದು ಕುವೆಂಪು ಅವರಿಂದ ಹಿಡಿದು ದಾರಾ ಬೇಂದ್ರೆಯವರಿಂದ ಹಿಡಿದು ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಮತ್ತು ಡಾಕ್ಟರ್ ಗೋಕಾಕ್ ಅವರು, ಯು ಆರ್ ಅನಂತಮೂರ್ತಿಯವರು, ನಂತರ ಗಿರೀಶ್ ಕಾರ್ನಾಡ್ ಅವರು, ಅಲ್ಲಿಂದ ಹಿಡಿದು ಚಂದ್ರಶೇಖರ್ ಕಂಬಾರ್ ಅವರಿಗೆ ಇವತ್ತು ಕನ್ನಡದ ಅಂದರೆ ಕನ್ನಡದ ಭಾಷೆ ಎಷ್ಟು ಪ್ರಾಶಸ್ತ್ಯವನ್ನು ಹೊಂದಿದೆ ಅನ್ನಲಿಕ್ಕೆ ಇದೇ ಒಂದು ಜೀವಂತ ಸಾಕ್ಷಿ. ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ಕನ್ನಡ ಕ್ಷೇತ್ರದ ಚಲನಚಿತ್ರದ ನಟ ಸಾರ್ವಭೌಮರಾದಂಥ ರಾಜ್ಕುಮಾರ್ ಅವರಿಗೆ ಎಷ್ಟೇ ಅರ್ಹತೆ ಇದ್ದರೂ ಕೂಡ, ಅವರಿಗೆ ಅರ್ಹತೆ ಬಹಳ ಇತ್ತು, ಆದರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೊಟ್ಟಂಥವರು ನಮ್ಮ ಕನ್ನಡದ ಏಕೈಕ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವರಿಗೆ ಪ್ರದಾನ ಮಾಡಿ. ಸೊ ಅದರಿಂದ ನಾವು ಕನ್ನಡವನ್ನು ಬೆಳೆಸಬೇಕಾಗಿದೆ. ಯಾಕೆಂದರೆ ನಾವೆಲ್ಲ ಬ್ರಿಟಿಷರಿಂದ ಆಳಲ್ಪಟ್ವಿ. ಅಂದರೆ ಇಂಗ್ಲೀಷ್ ಮಾತಾಡಿದರೆ ಅವರು ಬಹಳ ಅಂದರೆ ಅದೊಂದು ಬೆಳೆದಂಥ ಒಂದು ಭಾವನೆ ಅಂತ ಅಂದ್ಕೋಬೋದು. ಇಂಗ್ಲೀಷ್ ಮಾತಾಡಿದರೆ ಅವರು ಬಹಳ ದೊಡ್ಡವರು, ಇಂಗ್ಲೀಷ್ ಮಾತಾಡಿದರೆ ಅವಳ ಬಹಳ ಬುದ್ಧಿವಂತರು, ಇಂಗ್ಲೀಷ್ ಮಾತಾಡಿದರೆ ಅವರು ಬಹಳ ಮೇಲೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಯಾವುದೋ ಒಂದು ಮನಸ್ಸಿನಲ್ಲಿ ಕೀಳರಿಮೆ ಇತ್ತು. ಆದರೆ ಇಂಗ್ಲೀಷ್ ಮಾತನಾಡುವಂಥ ಮಹಾ ದಡ್ಡರು ಕೂಡ ಇದ್ದಾರೆ, ಕನ್ನಡವನ್ನು ಮಾತನಾಡುವಂಥ ಅತಿ ಬುದ್ಧಿವಂತರು ಕೂಡ ಇದ್ದಾರೆ. ಅದರಿಂದ ಇವತ್ತು ಕನ್ನಡ ಒಂದು ಶ್ರೀಮಂತ ಭಾಷೆಯಾಗಿದೆ. ನಾವು ಕನ್ನಡವನ್ನು ಅಟ್ಲೀಸ್ಟ್ 1 ವಾರದಲ್ಲಿ 3 ದಿನ ಆದರೂ ಕೂಡ ನಾವು ಮಾತಾಡಬೇಕಂತೆ. ಕನ್ನಡವನ್ನು ಪ್ರತಿ ವಾರದಲ್ಲಿ 3 ದಿವಸ ಆದರೂ ಮಾತಾಡಬೇಕಂತೆ. ಅದು ಏನು? ಇವತ್ತು, ನೆನ್ನೆ ಮತ್ತು ನಾಳೆ. ಇವತ್ತು, ನೆನ್ನೆ, ನಾಳೆ ನಾವು ಕನ್ನಡವನ್ನು ನಾವು ಮಾತಾಡಬೇಕು. ಅದರಲ್ಲೂ ಕೂಡ ಆಯಿತು, ಇವತ್ತು
ಇಂಗ್ಲಿಷ್ ಕೂಡ ಇದೆ ನಮ್ಮ ಮಕ್ಕಳನ್ನು ನಮ್ಮ ಮೊಮ್ಮಕ್ಕಳನ್ನು ನಾವು ಇಂಗ್ಲಿಷ್ ಶಾಲೆಗಳಲ್ಲಿ ಬಳಸ್ತಾ ಇದ್ದೇವೆ ಇಂಗ್ಲಿಷ್ ವ್ಯವಹಾರಿಕ ಭಾಷೆ ಆದರೆ ನಾವು ಕನ್ನಡವನ್ನು ಕನ್ನಡದ ಈ ಬೇರನ್ನು ನಾವು ಬಿಡಬಾರದು ಮಕ್ಕಳ ಜೊತೆ ನಾವು ಮನೆಯಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಆಗ ಕನ್ನಡ ತಾನಾಗಿಯೇ ಬೆಳೆಯುತ್ತೆ ಇದು ಬಹಳ ಮುಖ್ಯವಾದದ್ದು ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ಸಿಹಿ ಸುದ್ದಿಯನ್ನು ಇವತ್ತು ನಾನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂದರೆ 28 ವರ್ಷದ ಒಬ್ಬ ಕೂಲಿ ಕಾರ್ಮಿಕ ಹೃದಯ ವೈಫಲ್ಯತೆಯಿಂದ ಬಳಲ್ತಾ ಇದ್ದ ಅವರಿಗೆ ಜಸ್ಟ್ ಒಂದು ಗಂಟೆ ಹಿಂದೆ ನಾವು ಹೃದಯದ ಕಸಿಯನ್ನು ಮಾಡಿದ್ದೇವೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೇವೆ ನಮ್ಮಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದಂಥ ಪ್ರೊಫೆಸರ್ ಸೀತಾರಾಮ್ ಭಟ್ ಅವರ ನೇತೃತ್ವದಲ್ಲಿ ಬೆಳಗಿನ ಜಾವ ಆಸ್ಟರ್ ಆಸ್ಪತ್ರೆಯಲ್ಲಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಮೆದಳು ನಿಷ್ಕೃಷೆ ಆಗಿತ್ತು ಬೆಳಗಿನ ಜಾವ 5.5 ಗಂಟೆಯಲ್ಲಿ ಅವರ ಹೃದಯವನ್ನು ನಾವು ಬೇರ್ಪಡಿಸಿ ಬೆಳಗ್ಗೆ 6 ಗಂಟೆಗೆ ಈ ಹೃದಯ ಶಸ್ತ್ರಚಿಕಿತ್ಸೆ ಪ್ರಾರಂಭ ಆಗಿ ಸುಮಾರು 11 ಗಂಟೆಗೆ ಪೂರ್ಣಗೊಂಡು ಅವರ ಹೃದಯ ಮಿಡಿತಾ ಇದೆ ಸೊ ಆ ಹೃದಯ ಮಿಡಿತಾ ಇದೆ ಯಾಕೆಂದರೆ ನಾವು ಎಷ್ಟೇ ಓದಿರಲಿ ನಮಗೆ ಎಷ್ಟೇ ಪದಕಗಳು ಪಾರಿತೋಷಕಗಳು ಬಂದಿರಲಿ ಆದರೆ ನಾವು ಕನ್ನಡವನ್ನು ಮರಿಬಾರದು ಯಾಕೆಂದರೆ ಇವತ್ತು ಕುವೆಂಪು ಅವರು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಸಂದೇಶ ಏನಪ್ಪ ಅಂದರೆ ವಿಶ್ವಮಾನವ ಸಂದೇಶ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಮಹಾ ಪುರುಷರು ಕುವೆಂಪು ಅವರಾಗಿದ್ದಾರೆ ಹಾಗೆ ಯಾಕೆಂದರೆ ನಾವು ಹುಟ್ಟುವಾಗ ವಿಶ್ವಮಾನರಾಗಿರ್ತವೆ ಹೋಗಬೇಕಾದ್ರೆ ವಿಶ್ವಮಾನರಾಗ್ತವೆ ಆದರೆ ಹುಟ್ಟು ನಡುವಿನ ನಡುವೆ ಎಲ್ಲೆಲ್ಲೋ ಒಂದು ಅಲ್ಪಮಾನವರಾಗತಕ್ಕಂಥ ಸಂದರ್ಭಗಳನ್ನು ನೋಡ್ತೇವೆ ನಾವು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು ಒಬ್ಬವಾಗಲೂ ವಿಶ್ವಮಾನವರಾಗಿರಬೇಕು ಹಾಗೆಯೇ ಇದರೆರಡರ ಮಧ್ಯೆ ಕೂಡ ನಾವು ವಿಶ್ವಮಾನವರಾಗಿರಬೇಕು ನಾವು ಕನ್ನಡವನ್ನು ಅಟ್ಲೀಸ್ಟ್ ನಾವು ಸಹಿ ಮಾಡುವಾಗ ಕನ್ನಡದಲ್ಲಿ ಸಹಿ ಮಾಡಿ ಆಗ ಕನ್ನಡ ನ್ಯಾಚುರಲ್ಲಾಗಿ ಬೆಳೆಯುತ್ತೆ ನಾವು ಬಹುಶಃ 80% ನಾವು ಕಡತಗಳನ್ನು ನಾನು ಸಹಿ ಮಾಡಬೇಕಾದ್ರೆ ಕನ್ನಡದಲ್ಲೇ ಬರೀತೇನೆ ಕನ್ನಡ ನಿಜವಾಗಲೂ ಎಷ್ಟು ಅಂದವಾಗಿದೆ ಎಷ್ಟು ಸುಂದರವಾಗಿದೆ ಅಂತ ನಾವು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಸಾಹಿತಿಗಳು ನಮ್ಮ ಲೇಖಕರು ಅವರು ಮಾತನಾಡುವಾಗ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ಬೋದಾ ಅನಿಸುತ್ತೆ ಇವತ್ತು ಈ ಕನ್ನಡ ನಾಡಿಗೆ ಮತ್ತು ಕನ್ನಡದ ಬೆಳವಣಿಗೆಗೆ ಹಲವಾರು ಜನ ಶ್ರಮಿಸಿದ್ದಾರೆ ಅವ್ರನ್ನೆಲ್ಲ ನೆನೆಯುವಂಥದ್ದು ಇದರಲ್ಲಿ ಸಾಹಿತಿಗಳಿದ್ದಾರೆ ಲೇಖಕರಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಹೋರಾಟಗಾರರಿದ್ದಾರೆ ಇದರಲ್ಲಿ ಶಿಲ್ಪಿಗಳಿದ್ದಾರೆ ಇದರಲ್ಲಿ ವಿಜ್ಞಾನಿಗಳಿದ್ದಾರೆ ತಂತ್ರಜ್ಞರಿದ್ದಾರೆ ನಟ ನಟಿಯರಿದ್ದಾರೆ ಕೆಲವು ರಾಜಕಾರಣಿಗಳು ಕೂಡ ಇದ್ದಾರೆ ಅವರನ್ನೆಲ್ಲ ಕೂಡ ನೆನೆಬೇಕು ನಾವು ಕನ್ನಡವನ್ನು ಮಾತಾಡೋಣ ಕನ್ನಡವನ್ನು ಉಳಿಸೋಣ ಮತ್ತು ನಾರಾಯಣ ಗೌಡರು ಅವರಿಗೆ ಅವರಿಗೆ ಅವರ ಹೃದಯ ಪ್ರತಿ ಒಂದು ನಿಮಿಷಕ್ಕೆ ಸಾಮಾನ್ಯವಾಗಿ ಹೃದಯ 70-80 ರೇಟಲ್ಲಿ ಬಡಿಬೇಕಾಗಿರುತ್ತೆ ಮಿಡಿಬೇಕಾಗಿರುತ್ತೆ ಅಂದರೆ ಒಂದು ದಿವಸಕ್ಕೆ ಒಂದು ಹೃದಯ 1 ಲಕ್ಷ ಬಾರಿ ಮಿಡಿಯುತ್ತೆ ಆ 1 ಲಕ್ಷ ಅಂದರೆ ನಾರಾಯಣ ಗೌಡರು ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಹೃದಯ ಪ್ರತಿ ದಿವಸ 1 ಲಕ್ಷ ಬಾರಿ ಕನ್ನಡವನ್ನು ಮಿಡಿಯುತ್ತಿದೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿ ಬಂದಂಥವರು ಹೈಸ್ಕೂಲಿಂದ ಮಾತ್ರ ಇಂಗ್ಲೀಷ್ ಮೀಡಿಯಮ್ಮು ಇವತ್ತು ನಾವು ಕನ್ನಡವನ್ನೇ ನಾವು ಮಾತಾಡ್ತಾ ಇದ್ದೇವೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ನಾವು ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೆಂಡ್ ಮಾದರಿ ಇಂಗ್ಲೀಷ್ ಕೂಡ ಮಾತಾಡ್ಬೋದು ಅಮೇರಿಕಾಗೆ ಹೋದಾಗ ಅಮೇರಿಕಾ ಮಾದರಿ ಇಂಗ್ಲೀಷ್ ಕೂಡ ಮಾತಾಡ್ಬೋದು ಸೊ ಅದರಿಂದ ನಾವು ಯಾವಾಗಲೂ ಕೂಡ ಭಾಷೆಯಿಂದ ನಾವು ಎಲ್ಲ ಕೂಡ ಸಾಧನೆ ಮಾಡ್ಬೋದು ಈಗ ನೋಡಿ ನಾವು ಫ್ರಾನ್ಸ್ ದೇಶದಲ್ಲಿ ಇಂಗ್ಲೀಷ್ ಏನು ಮಾತಾಡಲ್ಲ ಅದು ಮುಂದುವರೆದಿದೆ ಅಥವಾ ರಷ್ಯಾ ದೇಶದಲ್ಲಿ ಇಂಗ್ಲೀಷ್ ಮಾತಾಡಲ್ಲ ಅದರಿಂದ ನಾವು ಸಮತೋಲವನ್ನು ಕಾಪಾಡ್ಕೊಂಡು ಹೋಗಬೇಕು ನಿಜವಾಗಲೂ ಇವತ್ತು ನನಗೆ ಬಹಳ ಖುಷಿಯಾಗುತ್ತೆ ಇವತ್ತು ನಾರಾಯಣ ಗೌಡರ ಅಧ್ಯಕ್ಷತೆಯಲ್ಲಿ ಯಾಕೆಂದರೆ ಇದು ಒಂದು ಬೆಂಗಳೂರು ಕಾಸ್ಮೋಪಾಲಿಟನ್ ನಗರ ಆಗಿದೆ ಇದರಲ್ಲಿ
ಎಷ್ಟು ಜನ ಅನ್ಕೊಂತಾರೆ ಕನ್ನಡದಲ್ಲಿ ನಾವು ಮಾತಾಡಿದ್ರೆ ಏನೋ ಅದರದು ನಮ್ಮದು ಘನತೆ ಕಡಿಮೆ ಆಗಿಬಿಡುತ್ತೆ ಅಂತ ಇಲ್ಲ ನಮ್ಮ ಘನತೆ ಹೆಚ್ಚಾಗಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಕನ್ನಡದಲ್ಲಿ ಮಾತಾಡಬೇಕು ಅವಶ್ಯಕತೆ ಇದ್ದಾಗ ಬೇರೆ ಬೇರೆ ಭಾಷೆಗಳಲ್ಲೂ ಮಾತಾಡಬೇಕಾಗುತ್ತೆ ಮತ್ತೊಮ್ಮೆ ನಾರಾಯಣ ಗೌಡರಿಗೆ ಮತ್ತು ಇಲ್ಲಿ ನೆರೆದಿರತಕ್ಕಂತ ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದ್ರೆ ನಿಮ್ಮ ಹೋರಾಟ ಇಲ್ಲದೆ ಇದ್ದರೆ ಎಷ್ಟು ನಾವು ಇಲ್ಲಿ ಕನ್ನಡದ ಫಲಕಗಳೇ ಇರುತ್ತಿರಲಿಲ್ವೇನೋ ಅನ್ಸುತ್ತೆ ಹಲವಾರು ಇವತ್ತು ಎಲ್ಲ ನಮ್ಮ ಮಲ್ಟಿನ್ಯಾಷನಲ್ ಕಂಪನೀಸ್ ಅವರಣದಲ್ಲೂ ಕೂಡ ಇವತ್ತು ಕರ್ನಾಟಕದ ಬಾವುಟ ಆರ್ತಾ ಇದ್ದರೆ ಅದಕ್ಕೆಲ್ಲ ನಿಮ್ಮ ಕೊಡುಗೆ ಇದೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳು ನಮಸ್ಕಾರಗಳು